ನಾನು ಯಾವತ್ತೂ ಕೂಡ ನಾನು ಟಿಕೆಟ್ ನ ಬಯಸದವನಲ್ಲ ನಾನು ಅರ್ಜಿ ಕೂಡ ಟಿಕೆಟ್ ಗೆ ಹಾಕಿದಿಲ್ಲ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಜನತೆಯ ನಮ್ಮ ತಂದೆ ತಾಯಿ ಎಂದು ಭಾವಿಸಿ ಅವರ ಸೇವೆಯನ್ನು ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ ಯಾವ ರೀತಿ ನಮ್ಮ ತಂದೆಯವರ ಮೇಲೆ ಅವರ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಇದ್ದರು ಒಂದು ಗೌರವವನ್ನು ತೋರಿಸ ಅದೇ ರೀತಿ ನನಗೂ ಕೂಡ ಒಂದು ಪ್ರೀತಿ ವಿಶ್ವಾಸದಿಂದ ಬರ್ಮಾಡಿಕೊಂಡು ನನ್ನ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ನನಗೆ ಈ ದಿನ ಅವರು ಆಶೀರ್ವಾದ ಮಾಡಿ ಅವರ ಮನೆ ಮಗನಾಗಿ ನನ್ನ ಒಪ್ಪಿಕೊಂಡಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಕೈ ಮುಗಿದು ಧನ್ಯವಾದಗಳನ್ನು ಹೇಳಕ್ಕೆ ಈ ದಿನ ಬಯಸ್ತೇನೆ ವೀಕ್ಷಕರ ನನ್ನ ಜೊತೆ ಮೈಸೂರು ಜಿಲ್ಲೆಯ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಯುವ ಶಾಸಕರಾಗಿರುವಂತಹ ದರ್ಶನ್ ಧ್ರುವನಾರಾಯಣ ಅವರಿದ್ದಾರೆ ಮೊದಲನೇದಾಗಿ ನಿಮಗೆ ಕಂಗ್ರಾಚುಲೇಷನ್ಸ್ ಸರಿಗ ನಿಮಗೆ ರಾಜಕೀಯ ಹೊಸತ್ತು ನೀವು ತುಂಬಾ ಅನಿರೀಕ್ಷಿತವಾಗಿ ರಾಜಕೀಯ ಪ್ರವೇಶ ಮಾಡಿದ್ದೀರಾ ಏನು ಏನು ಹೇಳ್ತೀರಾ ಸರಿಗ ರಾಜಕೀಯ ನಮ್ಮ ತಂದೆಯವರು ರಾಜಕೀಯದಿಲ್ಲ ಅಂತವರು ಅವರು ಎರಡು ಬಾರಿ ಲೋಕಸಭಾ ಸದಸ್ಯರಾಗಿ ಎರಡು ಬಾರಿ ಶಾಸಕರಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದರು ನಾನು ಕೂಡ ಹುಟ್ಟಿದಾಗಿಂದ ಅವರನ್ನು ನೋಡ್ಕೊಂಡು ಬೆಳೆದಂಥದ್ದು ಅವರು ಯಾವ ರೀತಿ ಜನಸೇವೆಯನ್ನು ಮಾಡ್ಕೊಂಡು ಬಂದರು ಯಾವ ರೀತಿ ರಾಜಕೀಯವನ್ನು ಮಾಡ್ಕೊಂಡು ಬಂದರು ಅದನ್ನು ನಾನು ಸಹಜವಾಗಿ ನೋಡ್ಕೊಂಡು ಬೆಳೆದಂಥದ್ದು ನಾನು ಮೂಲತಃ ಒಬ್ಬ ವಕೀಲ ನನ್ನ ಪ್ರೊಫೆಷನ್ ಬೇರೆ ಇದ್ದಂಥದ್ದು ನನಗೆ ರಾಜಕೀಯದ ನಂಟು ಇರಲಿಲ್ಲ ತಂದೆಯವರು ಈಗಾಗಲೇ ಹೇಳಿದಂತೆ ಯಾವ ರೀತಿ ಅವರು ಒಂದೇ ಮನೆಯಲ್ಲಿ ಇದ್ದಿದ್ದರಿಂದ ಯಾವ ರೀತಿ ನಡ್ಕೊಂಡು ಹೋಗ್ತಾಯಿದ್ರು ಅದ್ರ ಬಗ್ಗೆ ನಮ್ಗೆ ಅರಿವಿತ್ತು ಆದರೆ ಯಾವತ್ತೂ ಕೂಡ ರಾಜಕೀಯಕ್ಕೆ ನಾನು ಬಂದು ಚುನಾವಣೆ ಎದುರಿಸ್ತೀನಿ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ ಇದು ಅನಿರೀಕ್ಷಿತ ಹಾಗೆ ಅನಿವಾರ್ಯವಾಗಿತ್ತು ನಮ್ಮ ಕ್ಷೇತ್ರದ ಜನತೆ ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಅವರ ಬಯಕೆ ಅಂತ ಈ ದಿನ ನಾನು ಈ ಚುನಾವಣೆಯನ್ನು ಎದುರಿಸಿ ಅವರ ಆಶೀರ್ವಾದದಿಂದ ನಾನು ಆಯ್ಕೆ ಆಗಿದ್ದೇನೆ ಈಗ ಚುನಾವಣೆ ಮೊದಲು ನೀವು ಪ್ರಚಾರಕ್ಕೆ ಹೋಗುವ ಟೈಮಲ್ಲಿ ಕ್ಷೇತ್ರ ಜನತೆ ನಿಮ್ಮ ಹತ್ರ ಏನು ಹೇಳ್ತಿದ್ರು ನೀವು ಅವರ ಹತ್ರ ಏನು ಆಶ್ವಾಸನೆ ಕೊಟ್ಟಿದ್ದೀರಾ ಜನತೆಗೆ ನಮ್ಮ ತಂದೆಯವರು ಆ ಭಾಗದಲ್ಲಿ ಎರಡು ಬಾರಿ ಸಂಸದರಾಗಿ ಜನರ ಕಷ್ಟ ಸುಖಗಳಲ್ಲಿ ಅವರು ಕೂಡ ಭಾಗಿಯಾಗಿ ನಿರಂತರವಾದ ಸಂಪರ್ಕವನ್ನು ಇಟ್ಕೊಂಡಿದ್ದಂಥವ್ರು ಸೋತರು ಕೂಡ ಕ್ಷೇತ್ರವನ್ನು ಒಂದು ದಿನ ಕೂಡ ಬಿಟ್ಟಿಲ್ಲ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಆ ಕ್ಷೇತ್ರದಲ್ಲಿ ಬೀಡುಬಿಟ್ಟು ಅವರ ಸಮಸ್ಯೆಗಳೇನಿದೆ ತಿಳ್ಕೊಂಡು ಕಳೆದ ಮೂರ್ನಾಲ್ಕು ವರ್ಷದಿಂದ ಕ್ಷೇತ್ರವನ್ನು ಅಲ್ಲಿ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ನಮ್ಮ ತಂದೆಯವರು ಮಾಡಿದಂಥದ್ದು 90% ಅವರು ಕೆಲಸಗಳನ್ನು ಮಾಡಿದರು ಚುನಾವಣೆಯಲ್ಲಿ ಕೂಡ ಸ್ಪರ್ಧಿಸಬೇಕು ಅಲ್ಲಿ ಶಾಸಕರಾಗಬೇಕು ಅಂತ ಒಂದು ಕನಸನ್ನು ಕಟ್ಕೊಂಡಿದ್ದಂಥವ್ರು ಆದರೆ ಅವರ ಒಂದು ಅಕಾಲಿಕ ಮರಣದ ನಂತರ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ನಮ್ಮ ಹಿರಿಯ ನಾಯಕರ ಕಡೆಲ್ಲ ಒಂದು ಅಪೇಕ್ಷೆಯನ್ನು ಪಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯವನ್ನು ಮಾಡಿ ನನಗೆ ಒಂದು ಚಾನ್ಸನ್ನು ಮಾಡಿಕೊಟ್ರು ಆದರೆ ನಾವು ಜನರೊಟ್ಟಿಗೆ ನಾವು ಚುನಾವಣೆ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ತಂದೆಯವ್ರ ಮೇಲೆ ಅವರು ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಇದ್ದರು ಒಂದು ಗೌರವವನ್ನು ತೋರಿಸ ಅದೇ ರೀತಿ ನನಗೂ ಕೂಡ ಒಂದು ಪ್ರೀತಿ ವಿಶ್ವಾಸದಿಂದ ಬರ್ಮಾಡಿಕೊಂಡು ಅವರ ಸಮಸ್ಯೆಗಳನ್ನು ಹೇಳಿ ನನಗೆ ನನ್ನ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ನನಗೆ ಈ ದಿನ ಅವರು ಆಶೀರ್ವಾದ ಮಾಡಿ ಅವರ ಮನೆ ಮಗನಾಗಿ ನನ್ನ ಒಪ್ಕೊಂಡಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಕೈ ಮುಗಿದು ಧನ್ಯವಾದಗಳನ್ನು ಹೇಳಕ್ಕೆ ಈ ದಿನ ಬಯಸ್ತೇನೆ ಈಗ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರನ್ನು ನೀನು ಮಾತಾಡಿಸುವಂತಹ ಪ್ರಯತ್ನ ಪಟ್ಟಿದ್ದೀರಾ ಯಾರಾದರೂ ಸಿಕ್ಕಿದಾರಾ ಏನಾದರೂ ಹೇಳಿದಾರಾ ನಿಮಗೆ ಪಕ್ಷದ ವರಿಷ್ಠರು ಸೋನಿಯಾ ಗಾಂಧಿ ಮೇಡಮ್ ಆಗಲಿ ರಾಹುಲ್ ಗಾಂಧಿ ಸರ್ ಆಗಲಿ ಎಲ್ಲರೂ ಕೂಡ ನಮ್ಮ ತಂದೆ ಹಾಗೂ ತಾಯಿ ಇಬ್ಬರು ನಿಧನಗೊಂಡಾಗ ನನಗೆ ಕರೆಯ ಮುಖಾಂತರ ಸಾಂತ್ವನವನ್ನು ಹೇಳಿ ಆ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡಿದರು ಅವರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಕೈ ಮುಗಿದು ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೇನೆ ಈಗ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಅವರು ಹೇಗೆ ನಿಮಗೆ ಧೈರ್ಯ ತುಂಬಿದ್ರು ಪ್ರಚಾರದ ಟೈಮಲ್ಲಿ ಏನು ಸಲಹೆ ಏನಾದರೂ ಕೊಟ್ಟರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ನನಗೆ ನಮ್ಮ ತಂದೆಯವರು ವಿಧಿವಶರಾದ ದಿನದಿಂದ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ರಾಜಕೀಯವಾಗಿ ಹಾಗೆ ನನಗೆ ಮಾನಸಿಕವಾಗಿ ಶಕ್ತಿಯನ್ನು ತುಂಬ ಕೆಲಸವನ್ನು ಮಾಡಿ ಈ ಫಲಿತಾಂಶಕ್ಕೆ ಅವರು ಕೂಡ ಒಂದು ಶ್ರಮವನ್ನು ಪಟ್ಟು ನನ್ನ ಗೆಲುವಿಗೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ ಈಗ ಒಂದು ದೂರಿದೆ ಏನಂದ್ರೆ ರಾಜಕಾರಣಿ ಅವರ ಮಕ್ಕಳಿಗೆ ಬೇಗವಾಗಿ ಸೀಟ್ ಸಿಗ್ತದೆ ಆ ಥರ ನೀವು ಇದ್ರ ಬಗ್ಗೆ ಅಂತ ಹೇಳ್ತೀರಾ ಸರ್ ನಾನು ಯಾವತ್ತೂ ಕೂಡ ನಾನು ಟಿಕೆಟ್ನ ಬಯಸಿದವನಲ್ಲ ನಾನು ಅರ್ಜಿ ಕೂಡ ಟಿಕೆಟ್ಗೆ ಹಾಕಿದಿರಲಿಲ್ಲ ಇದು ನಮ್ಮ ಕ್ಷೇತ್ರದ ಜನತೆ ಹಾಗೂ ಪಕ್ಷದ ಕಾರ್ಯಕರ್ತರು ಬಯಸಿದಂಥ ಚುನಾವಣೆ ನಾನೊಬ್ಬ ಈಗಾಗಲೇ ಹೇಳಿದಂತೆ ನನ್ನ ವಕೀಲನಾಗಿ ನನ್ನ ವೃತ್ತಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಂಥದ್ದು ಆದರೆ ಪಕ್ಷದ ಕಾರ್ಯಕರ್ತರು ಹಾಗೆ ಜನರು ಬಯಸಿದ ಮೇಲೆ ಕಾಂಗ್ರೆಸ್ ಪಕ್ಷ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ತು ಆ ಅವಕಾಶವನ್ನು ಇದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ಚುನಾವಣೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟು ಒಳ್ಳೆ ಒಂದು ಮಾರ್ಜಿನಲ್ಲಿ ಜನರು ನಮಗೆ ಗೆಲ್ಲಿಸ್ಕೊಟ್ಟಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಜನಸೇವೆಯನ್ನು ಮಾಡಿಕೊಂಡು ಈಗ ನಮ್ಮ ತಂದೆ ತಾಯಿ ಈಗಾಗಲೇ ನಮಗೆಲ್ಲ ತಿಳಿದಂತೆ ಇಬ್ಬರೂ ಕೂಡ ವಿಧಿವಶರಾಗಿದ್ದಾರೆ
ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಜನತೆಯ ನಮ್ಮ ತಂದೆ ತಾಯಿ ಎಂದು ಭಾವಿಸಿ ಅವರ ಸೇವೆಯನ್ನು ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ. ನಮ್ಮ ತಂದೆಯವರು ನಾನು ನೋಡಿದಂತೆ ಯಾರಿಗೂ ನೀವು ಯಾವ ಪಕ್ಷ ಯಾವ ಕಮ್ಯುನಿಟಿ ಆ ಥರ ನಾವು ಅವ್ರು ಯಾವತ್ತೂ ಕೂಡ ಒಂದು ಡಿಫ್ರೆನ್ಷಿಯೇಟ್ ಮಾಡಿ ಯಾರಿಗೂ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದು ನಾನು ನೋಡಿಲ್ಲ. ನಾನು ಕೂಡ ತುಂಬ ಜನರಿಗೆ ಹಿಂಗೆ ಅವರು ಒಂದು ಕೆಲಸ ಆಗಬೇಕಾಗಿದೆ ಅವ್ರದ್ದು ಸಮಸ್ಯೆಯಲ್ಲಿದ್ದಾರೆ ಅಂತ ಹೇಳಿದಾಗ ಯಾವತ್ತೂ ಕೂಡ ಅವರು ಈ ಪ್ರಶ್ನೆಯನ್ನು ನನಗೆ ಮಾಡಿರಲಿಲ್ಲ. ಅದನ್ನು ನಾನು ಕೂಡ ಅಳವಡಿಸ್ಕೊಂಡು ಇಲ್ಲಿ ತನಕ ಯಾವ ಪಾರ್ಟಿ ಯಾವ ಪಕ್ಷ ನಾವು ನಮಗೆ ಎಲ್ಲರೂ ಕೂಡ ಬೆಂಬಲವನ್ನು ನೀಡಿ ಈ ಒಂದು ಫಲಿತಾಂಶವನ್ನು ನೀಡುವಂಥದ್ದು. ಆದ್ದರಿಂದ ನಾನು ಯಾರೇ ಬಂದರೂ ಕೂಡ ನಾನು ಒಬ್ಬ ಪಕ್ಷದ ರೆಪ್ರೆಸೆಂಟೇಟಿವ್ ಅನ್ನೋಕ್ಕಿಂತ ಮುಂಚೆ ನಾನು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಪೀಪಲ್ ರೆಪ್ರೆಸೆಂಟೇಟಿವ್ ಅದನ್ನು ಎಲ್ಲರಿಗೂ ಕೆಲಸ ಮಾಡಿಕೊಡುವ ಒಂದು ನಿಟ್ಟಿನಲ್ಲಿ ನಾನು ಮುಂದೆ ಶ್ರಮಪಟ್ಟು ಕೆಲಸ ಮಾಡ್ತೀನಿ. ಈಗ ನಿಮ್ಮ ಕ್ಷೇತ್ರ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಜನರ ಸಮಸ್ಯೆಗಳು ಏನು ಅದರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ? ಏನು ಆಶ್ವಾಸನೆ ಕೊಡ್ತೀರಾ ಜನರಿಗೆ? ನಾನು ಚುನಾವಣೆಯ ಸಂದರ್ಭದಲ್ಲಿ ಪ್ರತಿ ಗ್ರಾಮಕ್ಕೆ ಪ್ರತಿ ಹಳ್ಳಿಗೆ ಪ್ರತಿ ಬೀದಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಮ್ಮ ಜನತೆ ಅವರ ಸಮಸ್ಯೆಗಳನ್ನು ಹೇಳ್ಕೊಂಡ್ರು. ಆ ಮೂಲ ಸಮಸ್ಯೆಗಳು ಈಗಾಗಲೇ ಮಾಧ್ಯಮ ವರದಿಗಳು ಕೂಡ ಮಾಡಿದ್ದೀರಾ. ಈ ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರ ವ್ಯಾಪಕವಾಗಿದೆ, 40% ಸರ್ಕಾರ ಅಂತ ನೀವುಗಳೇ ವರದಿಯನ್ನು ಮಾಡಿದಿರಿ. ನಮ್ಮ ಕ್ಷೇತ್ರದಲ್ಲೂ ಕೂಡ ವ್ಯಾಪಕವಾದ ಒಂದು ಭ್ರಷ್ಟಾಚಾರ ಇದ್ದಿದ್ದನ್ನು ನಮ್ಮ ಜನರು ಕೂಡ ನನಗೆ ತಿಳಿಸಿದರು. ಮೊದಲನೇದಾಗಿ ನಾವು ಭ್ರಷ್ಟಾಚಾರವನ್ನು ಹೇಗೆ ಕಡಿವಾಣ ಹಾಕಬೇಕು, ಅದನ್ನು ಹೇಗೆ ನಿರ್ಮೂಲನೆ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಕ್ರಮವನ್ನು ತಗೋತೇವೆ. ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಭ್ರಷ್ಟಾಚಾರವನ್ನು ನಾವು ಮಟ್ಟ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ಮೂಲಭೂತ ಸೌಕರ್ಯಗಳು, ರಸ್ತೆಗಳಾಗಲಿ, ಚರಂಡಿಗಳಾಗಲಿ, ಸ್ಟ್ರೀಟ್ ಲೈಟ್ ಆಗಲಿ, ಸಮುದಾಯ ಭವನಗಳು, ಹಾಗೆ ಗುಣಮಟ್ಟ ಕಾರ್ಯಗಳು, ರಸ್ತೆಗಳಾಗಿದ್ದರೂ ಕೂಡ ಗುಣಮಟ್ಟ ಇರೋದಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಮೂಲಭೂತ ಸೌಕರ್ಯವನ್ನು ಜನರಿಗೆ ಒದಗಿಸಿ ಗುಣಮಟ್ಟ ಅತಿ ಹೆಚ್ಚು ಕ್ವಾಲಿಟಿಯನ್ನು ಅವರಿಗೆ ಕೊಡಬೇಕು ಅಂತ ನಾವು ಇಚ್ಛೆಪಟ್ಟು ಈ ದಿನ ಅವರ ಸೇವೆಯನ್ನು ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ ಅಂತ ಹೇಳಬೇಕು.